ಹಾಯ್ ಫ್ರೆಂಡ್ಸ್ ಕನ್ನಡ ಪರ್ವ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಸಂಬಂಧಗಳ ಹೆಸರುಗಳನ್ನ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ ಮತ್ತು ಅದನ್ನ ಹೇಗೆ ಉಚ್ಚರಿಸಬೇಕು ಅನ್ನೋದನ್ನ ಕಲ್ತ್ಕೊಳ್ಳೋಣ ಮೊದಲನೇ ಪದ ಸಂಬಂಧ ಸಂಬಂಧಕ್ಕೆ ನಾವು ರಿಲೇಶನ್ ಅಂತ ಕರಿತೀವಿ ಅದನ್ನು ಹೇಗೆ ಉಚ್ಚಾರ ಮಾಡಬಹುದು ಅನ್ನೋದನ್ನ ನಾವು ಇಲ್ಲಿ ಮೂರನೇ ಲೈನ್ ಅಲ್ಲಿ ಕೊಟ್ಟಿದ್ದೇವೆ ನೀವು ನೋಡ್ಕೋಬಹುದು ಸಂಬಂಧ ರಿಲೇಶನ್ ನೆಂಟರು ಅಥವಾ ಸಂಬಂಧಿಗಳು ರಿಲೇಟಿವ್ಸ್ ನೆಂಟರು ಅಥವಾ ಸಂಬಂಧಿಗಳು ರಿಲೇಟಿವ್ಸ್ ತಂದೆ ಅಥವಾ ಅಪ್ಪ ಫಾದರ್ ತಂದೆ ಅಥವಾ ಅಪ್ಪನ ಫಾದರ್ ಅಂತ ಕರಿತೀವಿ ನಾವು ತಾಯಿ ಅಥವಾ ಅಮ್ಮ ಮದರ್ ತಾಯಿ ಅಥವಾ ಅಮ್ಮ ಮದರ್ ಮಗ ಸನ್ ಎಸ್ ಎನ್ ಸನ್ ಎಸ್ ಯು ಎನ್ ಸನ್ ಅಂತ ಇದೆ ಅದನ್ನ ಸೂರ್ಯ ಮಗ ಅಂದ್ರೆ ಎನ್ ಸನ್ ಮಗಳು ಡಾಟರ್ ಸಹೋದರ ಬ್ರದರ್ ಸಹೋದರ ಬ್ರದರ್ ಅಣ್ಣ ಆಗಿರ್ಬೋದು ಅಥವಾ ತಮ್ಮ ಆಗಿರ್ಬೋದು ಅವ್ರನ್ನ ಸಹೋದರರು ಅಂತ ಕರಿತೀವಿ ಸಹೋದರನ ನಾವು ಬ್ರದರ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ ಅಣ್ಣನನ್ನ ಎಲ್ಡರ್ ಬ್ರದರ್ ಇಲ್ಲಿ ನೋಡಿ ಎಲ್ಡರ್ ಅಂದ್ರೆ ದೊಡ್ಡ ಆಯ್ತಾ ಎಲ್ಡರ್ ಬ್ರದರ್ ತಮ್ಮ ಯಂಗರ್ ಬ್ರದರ್ ಯಂಗರ್ ಅಂದ್ರೆ ಚಿಕ್ಕ ಯಂಗರ್ ಬ್ರದರ್ ಅವ್ರ ತಮ್ಮನನ್ನ ಯಂಗರ್ ಬ್ರದರ್ ಅಂತ ಕರಿತೀವಿ ಅದೇ ರೀತಿ ಸಹೋದರಿ ಅಕ್ಕ ಆಗಿರ್ಬೋದು ಅಥವಾ ತಂಗಿ ಆಗಿರ್ಬೋದು ಸಹೋದರಿಯನ್ನ ಸಿಸ್ಟರ್ ಅಂತ ಕರಿತೀವಿ ಅಕ್ಕನನ್ನ ಎಲ್ಡರ್ ಸಿಸ್ಟರ್ ತಂಗಿಯನ್ನ ಯಂಗರ್ ಸಿಸ್ಟರ್ ಅಂತ ಕರಿತೀವಿ ಅಂತ ಕರಿತೀವಿ ಮಗುವನ್ನ ಚೈಲ್ಡ್ ಅಂತ ಕರಿತೀವಿ ಮಗುವನ್ನ ಚೈಲ್ಡ್ ಮಕ್ಕಳನ್ನ ಚಿಲ್ಡ್ರನ್ ಅಂತ ಕರಿತೀವಿ ಒಡ ಹುಟ್ಟಿದವರು ಸಿಬ್ಲಿಂಗ್ ಒಡ ಹುಟ್ಟಿದವರು ಸಿಬ್ಲಿಂಗ್ ನಿಮ್ಮ ಅಕ್ಕ ಆಗಿರ್ಬೋದು ತಮ್ಮ ಆಗಿರ್ಬೋದು ಅಣ್ಣ ಆಗಿರ್ಬೋದು ಯಾರೇ ಆಗಿರ್ಬೋದು ಎಲ್ಲ ಒಡ ಹುಟ್ಟಿದವ್ರನ್ನ ನಾವು ಸಿಬ್ಲಿಂಗ್ ಅಂತ ಕರಿತೀವಿ ಅಜ್ಜ ಅಥವಾ ತಾತ ಗ್ರ್ಯಾಂಡ್ ಫಾದರ್ ಅಜ್ಜ ಅಥವಾ ತಾತರನ್ನ ಗ್ರ್ಯಾಂಡ್ ಫಾದರ್ ಅಂತ ಕರಿತೀವಿ ಅಜ್ಜಿ ಅಥವಾ ಅವ್ವ ಅಜ್ಜಿ ಅಥವಾ ಅವ್ವ ಗ್ರ್ಯಾಂಡ್ ಮದರ್ ಗ್ರ್ಯಾಂಡ್ ಮದರ್ ತಂದೆಯ ಕಡೆಯಿಂದ ಬರ್ತಕ್ಕಂಥ ಸಂಬಂಧಗಳನ್ನ ಪ್ಯಾಟರ್ನಲ್ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ ತಂದೆಯ ಕಡೆಯಿಂದ ನಾವು ಯಾವ್ದಾದ್ರೂ ಸಂಬಂಧವನ್ನ ಹೇಳ್ಬೇಕು ಅಂತಂದ್ರೆ ಪ್ಯಾಟರ್ನಲ್ ಅನ್ನೋ ಪದವನ್ನ ಯೂಸ್ ಮಾಡಬೇಕು ಇದನ್ನ ಹೇಗೆ ಬಳಸೋದು ಅಂತ ನೋಡೋಣ ತಂದೆಯ ಅಪ್ಪ ನೀವು ಅಲ್ಲಿ ಮಾತಾಡ್ಬೇಕಾದ್ರೆ ಇಫ್ ಯು ಮೆನ್ಷನ್ ಮೈ ಗ್ರ್ಯಾಂಡ್ ಫಾದರ್ ಅಂತ ಹೇಳಿದ್ರೆ ಅದು ಕ್ಲಾರಿಟಿ ಇರಲ್ಲ ನಿಮ್ಮ ತಂದೆಯ ಅಪ್ಪನ ಅಥವಾ ತಾಯಿ ಅಪ್ಪನಂತ ಆ ಕ್ಲಾರಿಟಿ ಕೊಡ್ಲಿಕ್ಕೆ ಏನ್ ಮಾಡ್ಬೇಕು ತಂದೆಯ ಅಪ್ಪರನ್ನ ಪ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಅಂತ ಕರಿತೀವಿ ತಂದೆಯ ಅಪ್ಪ ಪ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಇಲ್ಲಿ ನೋಡಿ ಇಲ್ಲಿ ಪ್ಯಾಟರ್ನಲ್ ಅನ್ನ ಪದ ತಂದೆಯ ಸಂಬಂಧಗಳನ್ನ ಸೂಚಿಸ್ಲಿಕ್ಕೆ ಬಳಸ್ತೀವಿ ತಂದೆಯ ಅಮ್ಮ ಅಂದ್ರೆ ಅಜ್ಜಿ ತಂದೆಯ ಅಮ್ಮ ಅವ್ರನ್ನ ಪ್ಯಾಟರ್ನಲ್ ಗ್ರ್ಯಾಂಡ್ ಮದರ್ ಅಂತ ಕರಿತೀವಿ ತಂದೆಯ ಅಮ್ಮ ಅವರ ಅಜ್ಜಿನೇ ನಾವು ಕನ್ನಡದಲ್ಲಿ ಅಮ್ಮ ಅಜ್ಜಿ ಅಥವಾ ಅವ್ವ ಅಂತ ಬಿಡ್ತೀವಿ ಸೊ ಇಲ್ಲಿ ಅಲ್ಲಿ ಏನಾಗುತ್ತೆ ಪ್ಯಾಟರ್ನಲ್ ಗ್ರ್ಯಾಂಡ್ ಮದರ್ ಗ್ರ್ಯಾಂಡ್ ಮದರ್ ಅಂತನೂ ಕರಿಬಹುದು ಅಥವಾ ನೀವು ಸ್ಪೆಸಿಫಿಕ್ ಆಗಿ ಯಾರು ಅವರು ಯಾರ ಕಡೆ ಸಂಬಂಧ ಅಂತ ಸೂಚಿಸ್ಬೇಕು ಅಂತಂದ್ರೆ ನೀವು ಪ್ಯಾಟರ್ನಲ್ ತಂದೆಯ ಕಡೆ ಇದ್ರೆ ಪ್ಯಾಟರ್ನಲ್ ಅಂತ ನೀವು ಯೂಸ್ ಮಾಡ್ಬೇಕು ಪ್ಯಾಟರ್ನಲ್ ಗ್ರ್ಯಾಂಡ್ ಮದರ್ ಅದೇ ರೀತಿ ತಾಯಿಯ ಕಡೆ ಸಂಬಂಧವನ್ನ ಸೂಚಿಸ್ಲಿಕ್ಕೆ ನೀವು ಮ್ಯಾಟರ್ನಲ್ ರೈಟ್ ಮ್ಯಾಟರ್ನಲ್ ನೋಡಿ ಇರ್ಲಿ ತಾಯಿಯ ಕಡೆಯಿಂದ ಸಂಬಂಧವನ್ನ ಸೂಚಿಸ್ಲಿಕ್ಕೆ ಮ್ಯಾಟರ್ನಲ್ ಸೊ ಅದನ್ನ ಹೇಗೆ ನಾವು ಬಳಸ್ಬೋದು ತಾಯಿಯ ಅಪ್ಪ ಅವರು ಕೂಡ ಅಜ್ಜಾನೆ ಮ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಮ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಅದೇ ರೀತಿ ತಾಯಿಯ ಅಮ್ಮ ಅಜ್ಜಿಯನ್ನ ಮ್ಯಾಟರ್ನಲ್ ಗ್ರ್ಯಾಂಡ್ ಮದರ್ ಅಂದ್ರೆ ತಾಯಿಯ ಅಮ್ಮ ಅನ್ನೋದನ್ನ ನೀವು ಇಲ್ಲಿ ಅಹ್ ಎಕ್ಸ್ಪ್ಲಿಸಿಟ್ಲಿ ಹೇಳ್ತೀರಾ ಇಲ್ಲಿ ಮುತ್ತಜ್ಜ ಅಥವಾ ಮುತ್ತಾತರನ್ನ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ಹೇಳ್ತೀವಿ ಗ್ರ್ಯಾಂಡ್ ಫಾದರ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂದ್ರೆ ಮುತ್ತಜ್ಜ ಅಥವಾ ಮುತ್ತಾತ ಅದೇ ರೀತಿ ಮುತ್ತಜ್ಜಿಯನ್ನ ಗ್ರೇಟ್ ಗ್ರ್ಯಾಂಡ್ ಮದರ್ ಮುತ್ತಜ್ಜಿಯನ್ನ ಗ್ರೇಟ್ ಗ್ರ್ಯಾಂಡ್ ಮದರ್ ಅಂತ ಕರಿತೀವಿ ಮೊಮ್ಮಗ ನನ್ನ ಗ್ರ್ಯಾಂಡ್ ಸನ್ ಸನ್ ಅಂದ್ರೆ ಮಗ ಮೊಮ್ಮಗ ಅಂದ್ರೆ ಗ್ರ್ಯಾಂಡ್ ಸನ್ ಅದೇ ರೀತಿ ಮೊಮ್ಮಗಳು ಗ್ರ್ಯಾಂಡ್ ಡಾಟರ್ ಡಾಟರ್ ಅಂದ್ರೆ ಮಗಳು ಮೊಮ್ಮಗಳಿಗೆ ಗ್ರ್ಯಾಂಡ್ ಡಾಟರ್ ಮರಿ ಮೊಮ್ಮಗ ಮರಿ ಮೊಮ್ಮಗ ಗ್ರೇಟ್ ಗ್ರ್ಯಾಂಡ್ ಸನ್ ಗ್ರೇಟ್ ಗ್ರ್ಯಾಂಡ್ ಸನ್ ನೋಡಿ ಇಲ್ಲಿ ಎಷ್ಟು ಸಿಮಿಲಾರಿಟಿ ಇದೆ ನೀವು ಮುತ್ತಜ್ಜ ಅಥವಾ ಮುತ್ತಾತರನ್ನ ನೀವು ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ಕರಿತೀರಿ ಹೌದಾ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅದೇ ರೀತಿ ಇಲ್ಲಿ ಮರಿಮೊಮ್ಮಗನನ್ನ ಗ್ರೇಟ್ ಗ್ರ್ಯಾಂಡ್ ಸನ್ ಅಂತ ಕರಿತೀವಿ ಮರಿಮೊಮ್ಮಗಳು ಗ್ರೇಟ್ ಗ್ರ್ಯಾಂಡ್ ಡಾಟರ್ ಗ್ರೇಟ್ ಗ್ರ್ಯಾಂಡ್ ಡಾಟರ್ ಗಂಡ ಅಥವಾ ಪತಿಯನ್ನ ಹಸ್ಬೆಂಡ್ ಗಂಡ ಅಥವಾ ಪತಿ ಹಸ್ಬೆಂಡ್ ಹೆಂಡತಿ ಅಥವಾ ಪತ್ನಿ ವೈಫ್ ಹೆಂಡತಿ ಅಥವಾ ಪತ್ನಿಯನ್ನ ವೈಫ್ ಅಂತ ಕರಿತೀವಿ ಸಂಗಾತಿ ಸ್ಪೌಸ್ ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ಕೆನ್ ಯು ಕಾಲ್ ಯುವರ್ ಸ್ಪೌಸ್ ಇಲ್ಲ ಅಂದ್ರೆ ವೇರ್ ಇಸ್ ಯುವರ್ ಸ್ಪೌಸ್ ಅಂತ ಇದ್ ಮಾಡ್ತಾರೆ ಟೈಮ್ಸ್ ಇಂಗ್ಲಿಷ್ ಅಲ್ಲಿ ಅದನ್ನ ನಾವು ಸಂಗಾತಿ ನಿಮ್ಮ ಸಂಗಾತಿಯಲ್ಲಿದ್ದಾರೆ ಅಂತ ಇದ್ ಮಾಡ್ತೀವಿ ಅದನ್ನ ಸ್ಪೌಸ್ ಅಂತ ಸಂಗಾತಿಯನ್ನ ಸ್ಪೌಸ್ ಅಂತ ಅಲ್ಲಿ ಕರಿತೀವಿ ಅಳಿಯ ಸನ್ ಇನ್ ಲಾ ಅಳಿಯರನ್ನ ಸನ್ ಇನ್ ಲಾ ಅಂತ ಕರಿತೀವಿ ಸೊಸೆಯನ್ನ ಡಾಟರ್ ಇನ್ ಲಾ ಅಂತ ಕರಿತೀವಿ ಅಳಿಯರನ್ನ ಅಳಿಯನನ್ನ ಸೊಸ್ ಸನ್ ಇನ್ ಲಾ ಸೊಸೆಯನ್ನ ಡಾಟರ್ ಇನ್ ಲಾ ಮಾವ ಮಾವ ಅಂದ್ರೆ ಗಂಡ ಅಥವಾ ಹೆಂಡತಿಯ ತಂದೆ ಗಂಡ ಅಥವಾ ಹೆಂಡತಿಯ ತಂದೆಯನ್ನ ಫಾದರ್ ಇನ್ ಲಾ ಅಂತ ಕರಿತೀವಿ ಅದೇ ರೀತಿ ಅತ್ತೆ ಗಂಡ ಅಥವಾ ಹೆಂಡತಿಯ ತಾಯಿಯನ್ನ ಮದರ್ ಇನ್ ಲಾ ಅಂತ ಕರಿತೀವಿ ಗಂಡ ಅಥವಾ ಹೆಂಡತಿಯ ತಾಯಿಯನ್ನ ಮದರ್ ಇನ್ ಲಾ ಅಂತ ಕರಿತೀವಿ ಭಾವ ಅಥವಾ ಭಾವ ಮೈದುನ ಭಾವ ಅಥವಾ ಮೈದುನ ಅಥವಾ ಮೈದುನ ಅಂತಾನು ಕರಿತೀವಿ ಭಾವ ಅಥವಾ ಭಾಮೈದುನನ್ನ ಬ್ರದರ್ ಇನ್ ಲಾ ಇದು ಕಾಮನ್ ವರ್ಡ್ ನೀವು ಭಾವಗೂ ಬ್ರದರ್ ಇನ್ ಲಾ ಅನ್ಬೋದು ಬಾಮೈದುನನ್ಗೂ ಬ್ರದರ್ ಇನ್ ಲಾ ಅನ್ಬೋದು ಸೊ ಬ್ರದರ್ ಇನ್ ಲಾ ಅಂತ ಕರಿತೀವಿ ಅತ್ತಿಗೆ ಅಥವಾ ನಾದಿನಿ ಭಾವ ಭಾಮ ಇದನ್ನ ಹೇಗೋ ಇಲ್ಲಿ ಅತ್ತಿಗೆ ಅಥವಾ ನಾದಿನಿಯನ್ನ ಸಿಸ್ಟರ್ ಇನ್ ಲಾ ಸಿಸ್ಟರ್ ಇನ್ ಲಾ ಅಂತ ಕರಿತೀವಿ ಹೆಂಡತಿಯ ಸಹೋದರಿಯ ಗಂಡ ಇಲ್ಲಿ ನೋಡಿ ಇದು ಸ್ವಲ್ಪ ನಿಮ್ಗೆ ಟಫ್ ಅನ್ಸ್ಬಹುದು ಈ ಸಂಬಂಧನ ಅಹ್ ಎಣಿಲಿಕ್ಕೆ ತುಂಬಾ ಜನಕ್ಕೆ ಗೊತ್ತಾಗ್ಬೋದು ಇಲ್ಲ ಅಂತಲ್ಲ ಹೆಂಡತಿಯ ಸಹೋದರಿಯ ಗಂಡ ಅಂದ್ರೆ ನೀವು ಮದ್ವೆ ಆಗಿರೋ ಹೆಂಡತಿ ಅವರ ಅಕ್ಕ ಅಥವಾ ತಂಗಿ ಅವ್ರು ಯಾರೇ ಗಂಡಂದ್ರು ಇರ್ಬೋದು ಅವ್ರೆಲ್ಲರನ್ನ ಕೋ ಬ್ರದರ್ ಅಂತ ಕರಿತೀವಿ ಹೆಂಡತಿಯ ಸಹೋದರಿಯ ಗಂಡ ಈಗ ನೀವು ಮದುವೆ ಆಗಿರ್ತೀರ ನಿಮ್ಮ ಹೆಂಡತಿಗೆ ಇಬ್ರು ಅಕ್ಕಂದ್ರು ಇಬ್ರು ತಂಗಿಯರ್ ಇರ್ತಾರ ಅನ್ಕೊಳ್ಳಿ ಹಾಗಿದ್ದಾಗ ಆ ನಾಲ್ಕು ಜನನ ಅಕ್ಕಂದ್ರ ಗಂಡಂದ್ರನ್ನ ಮತ್ತು ತಂಗಿಯಂದ್ರ ಹೆಂಡತಿಯ ತಂಗಿಯಂದ್ರ ಗಂಡಂದ್ರನ್ನ ನೀವು ಕೋ ಬ್ರದರ್ ಅಂತ ಕರಿತೀರಿ ಅದೇ ರೀತಿ ಗಂಡನ ಸಹೋದರನ ಹೆಂಡತಿ ಈಗ ಹೆಣ್ಮಕ್ಳಾದ್ರೆ ಹೆಣ್ಮಕ್ಳಾದ್ರೆ ನಿಮ್ಮ ಗಂಡ ನಿಮ್ಮ ಗಂಡನ ಅಣ್ಣ ಆಗಿರ್ಬೋದು ಅಥವಾ ತಮ್ಮ ಆಗಿರ್ಬೋದು ಅವರ ಹೆಂಡತಿಯರ್ನ ನೀವೇನಂತ ಕರಿತೀರ ಕೋ ಸಿಸ್ಟರ್ಸ್ ಅಂತ ಕರಿತೀರ ಸೋದರ ಸಂಬಂಧಿ ಸೋದರ ಸಂಬಂಧಿ ಅಂದ್ರೆ ಚಿಕ್ಕಪ್ಪ ಅಥವಾ ದೊಡ್ಡಪ್ಪನ ಮಗ ಅಥವಾ ಮಗಳು ಚಿಕ್ಕಪ್ಪ ಅಥವಾ ದೊಡ್ಡಪ್ಪನ ಮಗ ಅಥವಾ ಮಗಳನ್ನ ನಾವು ಕಝಿನ್ ಅಂತ ಕರಿತೀವಿ ಚಿಕ್ಕ ದೊಡ್ಡಪ್ಪನ ಮಕ್ಕಳು ಅಂತ ಆಡು ಭಾಷೆನಲ್ಲಿ ಹೇಳ್ತಾರಲ್ಲ ಅವರೆಲ್ಲರನ್ನು ನಾವು ಏನಂತ ಕರಿತೀವಿ ಕಝಿನ್ಸ್ ಕಝಿನ್ ಅಥವಾ ಕಝಿನ್ಸ್ ಅಂತ ಕರಿತೀವಿ ದೊಡ್ಡಪ್ಪ ಅಥವಾ ಚಿಕ್ಕಪ್ಪ ಅಥವಾ ಮಾಮ ಆಯ್ತಾ ತಾಯಿಯ ಅಣ್ಣ ಅಥವಾ ತಮ್ಮ ಯಾರೇ ಆಗಿರ್ಬೋದು ಇವರು ತಂದೆಯ ಅಣ್ಣ ಅಥವಾ ತಮ್ಮ ಇವರೆಲ್ಲರನ್ನು ನಾವು ಅಂಕಲ್ ಅಂತ ಕರಿತೀವಿ ಇವರೆಲ್ಲರ್ನು ಅಂಕಲ್ ಅಂತ ಕರಿತೀವಿ ದೊಡ್ಡಮ್ಮ ಚಿಕ್ಕಮ್ಮ ಅತ್ತೆ ಅಪ್ಪನ ಅಕ್ಕ ಅಥವಾ ತಂಗಿ ಅಲ್ವಾ ಅಪ್ಪ ಅಲ್ಲಿ ನೋಡಿ ಅಲ್ಲಿ ಮಾವ ಮಾಮ ಏನಾಗಿದ್ರು ಅಮ್ಮನ ಅಣ್ಣ ಅಥವಾ ತಮ್ಮ ಇಲ್ಲಿ ಅಪ್ಪನ ಅಕ್ಕ ಅಥವಾ ತಂಗಿ ಅವ್ರನ್ನ ಅತ್ತೆ ಅಂತ ಕರಿತೀವಲ್ಲ ಅವರೆಲ್ಲರನ್ನೂ ನಾವು ಆಂಟ್ ಅಂತ ಕರಿತೀವಿ ಆಂಟ್ ಆಂಟ್ ಅಥವಾ ಆಂಟಿ ಅಂತನೂ ಯೂಸ್ ಮಾಡ್ತಾರೆ ಸೋದರಳಿಯ ಅಥವಾ ಸಹೋದರನ ಮಗ ಸೋದರಳಿಯ ಅಂದ್ರೆ ನಿಮ್ಮ ಅಕ್ಕನ ಅಥವಾ ತಂಗಿಯ ಮಗ ಯಾರಿರ್ತಾರೆ ಅವರು ಅಥವಾ ನಿಮ್ಮ ಅಣ್ಣನ ಅಥವಾ ತಮ್ಮನ ಮಗ ಯಾರೇ ಇರ್ಬೋದು ಅವರೆಲ್ಲರನ್ನು ನೀವು ನೆಫ್ಯೂ ಅಂತ ಕರಿತೀರ ಅವರೆಲ್ಲರನ್ನು ನೆಫ್ಯೂ ಅಂತ ಕರಿತೀರ ಸೋದರ ಸೊಸೆ ಅಥವಾ ಸಹೋದರನ ಮಗಳು ಸೋದರ ಸೊಸೆ ಅಥವಾ ಸಹೋದರನ ಮಗಳು ಸೋದರ ಸೊಸೆ ಅಂತಂದ್ರೆ ನಿಮ್ಮ ಅಕ್ಕನ ಅಥವಾ ತಂಗಿಯ ನಿಮ್ಮ ಅಕ್ಕನ ಅಥವಾ ತಂಗಿಯ ಮಗಳು ಅಥವಾ ನಿಮ್ಮ ಅಣ್ಣನ ಅಥವಾ ತಮ್ಮನ ಮಗಳು ಯಾರೇ ಆಗಿದ್ರು ಹೆಣ್ಮಕ್ಳವ್ರು ಅವರು ಅವ್ರನ್ನ ನೀಸ್ ಅಂತ ಕರಿತೀವಿ ಅವ್ರನ್ನ ನೀಸ್ ಅಂತ ಕರಿತೀವಿ ದತ್ತು ಪುತ್ರ ದತ್ತು ಪುತ್ರ ದತ್ತು ಪಡಿತಾರೆ ಮಕ್ ಮಕ್ಕಳನ್ನ ಅದನ್ನ ಅಡಾಪ್ಟೆಡ್ ಸನ್ ಅಡಾಪ್ಷನ್ ಅಂತ ಒಂದು ಪದ ಇದೆ ಇಂಗ್ಲಿಷ್ ಅಲ್ಲಿ ಆ ಪದದಿಂದ ಅಡಾಪ್ಟೆಡ್ ಸನ್ ದತ್ತುಪುತ್ರ ಅವ್ರನ್ನ ಅಡಾಪ್ಟೆಡ್ ಸನ್ ಅಂತ ಕರಿತೀವಿ ದತ್ತುಪುತ್ರಿ ಅಡಾಪ್ಟೆಡ್ ಡಾಟರ್ ದತ್ತುಪುತ್ರಿ ಅಡಾಪ್ಟೆಡ್ ಡಾಟರ್ ಮಲತಾಯಿಯನ್ನ ಸ್ಟೆಪ್ ಮದರ್ ಮಲತಾಯಿಯನ್ನ ಸ್ಟೆಪ್ ಮದರ್ ಅಂತ ಕರಿತೀವಿ ಪೂರ್ವಜರು ನಿಮ್ಮ ಪೂರ್ವಜರು ಯಾರನ್ನೇ ನೀವು ಅಡ್ರೆಸ್ ನೀವು ಏನು ಹೇಳ್ಬೋದು ಆನ್ಸೆಸ್ಟರ್ಸ್ ನಮ್ಮ ಪೂರ್ವಜರು ನಮ್ಮ ಪೂರ್ವಜರು ಈ ಥರ ಆಚರಣೆಗಳನ್ನು ಮಾಡ್ತಾ ಇದ್ರು ಅಂತ ಏನಾದರೂ ನೀವು ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಆನ್ಸೆಸ್ಟರ್ಸ್ ಅನ್ನೋ ಪದನ ನೀವು ಪೂರ್ವಜರಿಗೆ ಯೂಸ್ ಮಾಡಬೇಕು ಸ್ನೇಹಿತ ಫ್ರೆಂಡ್ ಸ್ನೇಹಿತನನ್ನ ಫ್ರೆಂಡ್ ಅಂತ ಕರಿತೀವಿ ಇಷ್ಟು ಸಂಬಂಧಗಳಿಗೆ ಸಂಬಂಧಿಸಿದ ಪದಗಳು ಅವನ್ನ ಇಂಗ್ಲೀಷ್ನಲ್ಲಿ ಹೇಗೆ ನಾವು ಏನಂತ ಕರಿತೀವಿ ಅದರ ಉಚ್ಚಾರಣೆ ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದ್ದೀವಿ ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ ಧನ್ಯವಾದಗಳು